ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ KCET 122 ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಲ್ಲಿ ಡಿಪಾರ್ಟ್ಮೆಂಟ್ ಅವರು ಅಥವಾ ಕರ್ನಾಟಕ KA ದವರು ಇಂಪಾರ್ಟೆಂಟ್ ಡ್ರೆಸ್ ಕೋಡನ್ನು ಹೇಳಿದ್ದಾರೆ. ಡ್ರೆಸ್ ಕೋಡನ್ನು ನೀವು ಕಂಪಲ್ಸರಿ ಫಾಲೋ ಮಾಡೋಕ್ಕಾಗುತ್ತೆ. ಈ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಥವಾ ನಿಮ್ಮ ಎಕ್ಸಾಮಲ್ಲಿ ಕೂಡ ಸೇರಿಸೋದಿಲ್ಲ. ಇನ್ ಕೇಸ್ ನೀವು ಕೂಡ ಪ್ರಾಬ್ಲಮನ್ನು ಅನುಭವಿಸ್ತೀರಾ, ಡ್ರೆಸ್ ಕೋಡ್ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ಮೊದಲ ವಿದ್ಯಾರ್ಥಿಗಳೇ, ನೀವು ಫುಲ್ ಡ್ರೆಸ್ ಹಾಕೋಂಗಿಲ್ಲ, ಅಂದರೆ ಫುಲ್ ತೋಳ್ ಡ್ರೆಸ್ಸನ್ನು ನೀವು ಹಾಕೋಬರಂಗಿಲ್ಲ. ನೀವು ಓನ್ಲಿ ಹಾಫ್ ತೋಳ್ ಡ್ರೆಸ್ಸನ್ನು ಹಾಕೋಬೇಕು, ಇನ್ಕ್ಲೂಡಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಹುಡುಗ ಹುಡುಗಿಯನ್ನು ಇನ್ಕ್ಲೂಡಿಂಗ್ ಮಾಡ್ಕೊಂಡು ಹೇಳ್ತಿದ್ದೀನಿ. ಫುಲ್ ಡ್ರೆಸ್ ಹಾಕೋಬರಂಗಿಲ್ಲ, ಹಾಫ್ ತೋಳ್ ನಿಮ್ಮ ಮೊಣಕೈ ಎಷ್ಟು ಬರುವ ಡ್ರೆಸ್ಸನ್ನು ಹಾಕೋಬೇಕು. ನಂತರ ಯಾವುದೇ ರೀತಿ ವಿಭಿನ್ನ ಡ್ರೆಸ್ ಹಾಕೋಬರಂಗಿಲ್ಲ, ನಾರ್ಮಲ್ ಡ್ರೆಸ್ಸನ್ನು ಹಾಕೋಬೇಕಾಗುತ್ತೆ. ನಂತರ ನೀವು ಕಿವಿ ಮತ್ತು ಮುಖ ಮುಚ್ಚುವ ಡ್ರೆಸ್ಸನ್ನು ಯಾವುದೇ ರೀತಿ ಹಾಕೋಬರಂಗಿಲ್ಲ. ಇನ್ಕ್ಲೂಡಿಂಗ್ ಆ್ಯಟ್ ಇನ್ಕ್ಲೂಡಿಂಗ್ ವಾಚಸ್ ಯಾವ್ದನ್ನ ಸೇರಿದ್ರೆ ನೀವು ಕಿವಿ ಅಥವಾ ಮುಖ ಮುಚ್ಚುವ ವಸ್ತುಗಳನ್ನು ಅಥವಾ ಡ್ರೆಸ್ಗಳನ್ನು ಹಾಕೋಬರಂಗಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಇನ್ಕ್ಲೂಡಿಂಗ್ ಹಿಜಾಬ್ ಕೂಡ ಯಾವುದೇ ರೀತಿ ಕಿವಿ ಮುಖ ಮುಚ್ಚುವ ವಸ್ತುಗಳನ್ನು ಹಾಕೋಬರಂಗಿಲ್ಲ. ಇನ್ಕ್ಲೂಡಿಂಗ್ ಆ್ಯಟ್ ಮತ್ತು ಯಾವುದೇ ರೀತಿ ಮೆಟಲ್ಸ್ ಮತ್ತು ಎಲೆಕ್ಟ್ರಿಕಲ್ ಡಿವೈಸ್ ಇನ್ಸೈಡ್ ಎಕ್ಸಾಮ್ ಅಲೋ ಇಲ್ಲ. ಇನ್ಕ್ಲೂಡಿಂಗ್ ಮೊಬೈಲ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ವಾಚಸ್, ಇನ್ಕ್ಲೂಡಿಂಗ್ ನಿಮ್ಮ ಇನ್ಕ್ಲೂಡಿಂಗ್ ನಿಮ್ಮ ಉಂಗ್ರ ಗಿಂಗ್ರ ಅಥವಾ ನಿಮ್ಮ ಇನ್ಕ್ಲೂಡಿಂಗ್ ಮಾಂಗಲ್ಯ, ಇನ್ ಕೇಸ್ ಗರ್ಲ್ಸಿಗೆ ಸ್ವಲ್ಪ ಮಾಂಗಲ್ಯ ಹಾಕೊಂಡು ಬಂದರೂ ಕೂಡ ಅದನ್ನು ಅಲೋ ಮಾಡೋದಿಲ್ಲ. ಯಾವುದೇ ರೀತಿ ಮೆಟಲ್ಸನ್ನು ಇನ್ಸೈಡ್ ಎಕ್ಸಾಮ್ ಅಲೋ ಮಾಡೋದಿಲ್ಲ. ಇದು ಸ್ಟ್ರಿಕ್ಟ್ ಆರ್ಡರ್ ಆಗಿದೆ. ಯಾವುದೇ ರೀತಿ ಮೆಟಲನ್ನು ಇನ್ಸೈಡ್ ಎಕ್ಸಾಮ್ ಅಲೋ ಮಾಡೋದಿಲ್ಲ. ಇನ್ ಕೇಸ್ ನೀವು ತೊಗೊಂಡೋದ್ರೆ ನೀವು ಮುಂಚೆ ಫೇಸ್ ಮಾಡೋಕ್ಕಾಗುತ್ತೆ. ನಂತರ ಡ್ರೆಸ್ ಬಂದುಬಿಟ್ಟು ನಾರ್ಮಲ್ ಡ್ರೆಸ್ ಆಗಿರಬೇಕು, ನೀಟ್ ಯಾವುದೇ ರೀತಿ ನೀಟ್ಗೆ ಡ್ರೆಸ್ ಕೊಡಿದೆ. ಅದೇ ರೀತಿ KCET ಕೂಡ ಡ್ರೆಸ್ ಕೋಡನ್ನು ನಾವು ಮೆನ್ಷನ್ ಮಾಡ್ತಿದ್ದೀವಿ ಅಂತೇಳಿ KA ದವರು ಮಾಹಿತಿ ಕೊಟ್ಟಿದ್ದಾರೆ. ನಂತರ ಯಾವುದೇ ರೀತಿ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಡಿವೈಸ್ ಇನ್ಕ್ಲೂಡಿಂಗ್ ವಾಚ್ ಕೂಡ ಯಾವುದೇ ರೀತಿ ಎಕ್ಸಾಮ್ ಅಲ್ಲೊಳಗೆ ಅಲೋ ಇಲ್ಲ ಅಂತ ತಿಳಿಸಿದ್ದಾರೆ. ನಂತರ ಮೊಬೈಲ್ ಫೋನ್ ಆಗಿರ್ಬೋದು, ಮೊಬೈಲ್ ಫೋನ್ ಎಲ್ಲನೂ ನೀವು ಎಕ್ಸಾಮ್ ಹೊರಗಡೆ ಅಲ್ಲೆಲ್ಲ ಇಟ್ಕೊಂಡು ನಂತರ ನೀವು ಎಂಟ್ರಿ ಕೊಡಬೇಕಾಗುತ್ತೆ. ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಈ ನಾರ್ಮಲ್ ಡ್ರೆಸ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಯೂನಿಫಾರ್ಮ್ ಕಂಪಲ್ಸರಿ ಇಲ್ಲ, ಆದರೂ ನಾರ್ಮಲ್ ಬಟ್ಟೆ ಮಾತ್ರ ಹಾಕೋಬರ್ಬೇಕು ಅಂತೇಳಿ ಡಿಪಾರ್ಟ್ಮೆಂಟಿಂದ ಆರ್ಡರ್ ಬಂದಿದೆ. ಇದು ಇವತ್ತಿನ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.